ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನೆಲ್ ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶುಕ್ರವಾರದ ದಿನವು ತಾಯಿ ಲಕ್ಷ್ಮೀ ದೇವಿ ಮತ್ತು ತಾಯಿ ದುರ್ಗಾ ಮಾತೆಯ ದಿನ ಆಗಿರುತ್ತದೆ ಒಂದು ಮಾಹಿತಿಯ ಪ್ರಕಾರ ಈ ಎರಡು ಶಕ್ತಿಗಳು ನಮಗೆ ಜೀವನದಲ್ಲಿ ಮುಂದೆ ಸಾಗಲು ಶ್ರೀಮಂತರಾಗಲು ಸಹಾಯವನ್ನ ಮಾಡುತ್ತವೆ ಒಂದು ವೇಳೆ ನಿಮಗೆ ಏನಾದರೂ ತಾಯಿ ಲಕ್ಷ್ಮೀದೇವಿಯ ಮೇಲೆ ನಂಬಿಕೆ ಇದ್ದರೆ ತಾಯಿ ದುರ್ಗಾ ಮಾತೆಯ ಮೇಲೆ ನಂಬಿಕೆ ಇದ್ದರೆ ಒಂದು ಬಾರಿ ನಿಮ್ಮ ಲಾಭಕ್ಕೋಸ್ಕರ ಈ ವಿಡಿಯೋವನ್ನು ಪೂರ್ತಿಯಾಗಿ ತಪ್ಪದೇ ನೋಡಿರಿ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿದ ಚಿಕ್ಕ ಚಿಕ್ಕ ಉಪಾಯಗಳು ನಿಮಗೆ ಜೀವನದಲ್ಲಿ ಮುಂದೆ ಸಾಗಲು ತುಂಬಾನೇ ಸಹಾಯಕ ಬರುತ್ತವೆ ಇಲ್ಲಿ ನಾವು ಯಾವ ರೀತಿಯ ಮಾಹಿತಿಗಳನ್ನು ತಿಳಿಸ್ಕೊಡ್ತೀವಿ ಅಂದ್ರೆ ಇವುಗಳನ್ನು ಪ್ರತಿಯೊಬ್ಬ ಸಾಧಾರಣ ವ್ಯಕ್ತಿಗಳು ಸಹ ಸುಲಭವಾಗಿ ಮಾಡಬಹುದು ಯಾವ ರೀತಿಯ ಮಾಹಿತಿಗಳನ್ನು ಸಾಮಾನ್ಯ ಜನರಿಗೆ YouTube ಮೂಲಕ ತಿಳಿಸಲಾಗಿಲ್ವೋ ಅಂತ ಮಾಹಿತಿಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಯಾಕಂದ್ರೆ ಈ ಮಾಹಿತಿಯನ್ನು ತಿಳ್ಕೊಂಡು ನೀವು ಸಹ ಶ್ರೀಮಂತರಾಗಬಹುದು ನಮ್ಮ ಚಾನೆಲ್ನ ಉದ್ದೇಶ ಒಂದೇ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಸುಖವಾಗಿರಲಿ ಅನ್ನೋದಾಗಿದೆ ವಿಡಿಯೋ ಮುಂದುವರಿಸುವ ಮುನ್ನ ಬೇಗನೆ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಹಾಕಿರಿ ಭಗವಂತನಾದ ಶಿವನಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು ಸ್ನೇಹಿತರೆ ಮೊದಲಿಗೆ ನಾವು ಶುಕ್ರವಾರದ ದಿನ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬಾರದು ಅನ್ನೋದನ್ನು ತಿಳಿಯೋಣ ಶುಕ್ರವಾರದ ದಿನ ಹುಳಿ ಪದಾರ್ಥಗಳನ್ನು ತಿನ್ನಬಾರದು ಯಾಕಂದರೆ ಸ್ನೇಹಿತರೆ ಇದು ತಾಯಿ ದುರ್ಗಾ ಮಾತೆಯ ವಾರ ಆಗಿರುತ್ತದೆ ಇಲ್ಲಿ ನೀವು ಹುಳಿ ಪದಾರ್ಥಗಳನ್ನು ತಿಂದರೆ ಅವರು ಸಿಟ್ಟು ಮಾಡ್ಕೊಳ್ತಾರೆ ಜೊತೆಗೆ ತಾಯಿ ಲಕ್ಷ್ಮೀ ದೇವಿ ಕೂಡ ಸಿಟ್ಟಾಗ್ಬಿಡ್ತಾರೆ ಮತ್ತು ಸಾಯಂಕಾಲ ಆದ ನಂತರ ಯಾವುದೇ ಕಾರಣಕ್ಕೂ ನೀವು ಕಸವನ್ನು ಗುಡಿಸಬಾರದು ಸಾಧ್ಯವಾದಷ್ಟು ಈ ದಿನ ನೀವು ಉಪ್ಪನ್ನು ಖರೀದಿ ಮಾಡಿಕೊಂಡು ಮನೆಗೆ ತರಬಾರದು ಇಲ್ಲವಾದರೆ ಸಾಲದ ಸಮಸ್ಯೆಗಳು ಹೆಚ್ಚಾಗುತ್ತವೆ ಕಪ್ಪು ಬಣ್ಣದ ವಸ್ತುಗಳನ್ನು ಸಹ ಶುಕ್ರವಾರದ ದಿನ ಖರೀದಿ ಮಾಡಿಕೊಂಡು ಮನೆಗೆ ತರಬಾರದು ಯಾಕಂದರೆ ತಾಯಿ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ವಸ್ತುಗಳಾಗಲಿ ಬಿಳಿ ಬಣ್ಣದ ವಸ್ತುಗಳು ಇಷ್ಟ ಆಗುತ್ತವೆ ಕಪ್ಪು ಬಣ್ಣದ ವಸ್ತುಗಳ ಮೇಲೆ ಅವರು ಸಿಟ್ಟಾಗ್ತಾರೆ ಜೊತೆಗೆ ಶುಕ್ರವಾರದ ದಿನ ಚಾಕು ಚೂರಿ ಅಂತ ಹರಿತಾದ ವಸ್ತುಗಳನ್ನು ಚೂಪಾದ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ಬರಬೇಡಿ ಇಲ್ಲಾದರೆ ದರಿದ್ರ ಲಕ್ಷ್ಮಿಯು ಮನೆಯನ್ನು ಪ್ರವೇಶ ಮಾಡ್ತಾರೆ ದರಿದ್ರ ಲಕ್ಷ್ಮಿಯು ತಾಯಿ ಲಕ್ಷ್ಮೀದೇವಿಯವರ ತಂಗಿಯಾಗಿದ್ದಾರೆ ಒಂದೊಳ್ಳೆ ಇವರು ಮನೆಯನ್ನು ಪ್ರವೇಶ ಮಾಡಿದ್ರೆ ಚಿಕ್ಕ ಚಿಕ್ಕ ಮಾತಿಗೆಲ್ಲ ಮನೆಯಲ್ಲಿ ಜಗಳ ಆಗುತ್ತವೆ ಧನ ಸಂಪತ್ತು ಬರುವಂಥ ಎಲ್ಲ ಮಾರ್ಗಗಳು ಮುಚ್ಚುತ್ತವೆ ಸ್ನೇಹಿತರೆ ಯಾವ ರೀತಿಯ ಚಿಕ್ಕ ಪುಟ್ಟ ಉಪಾಯಗಳನ್ನು ಶುಕ್ರವಾರದ ದಿನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಭಾಗ್ಯವನ್ನು ಕಾಣಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾಧ್ಯವಾದರೆ ಶುಕ್ರವಾರದ ದಿನ ಒಂದು ವೇಳೆ ನೀವೇನಾದರೂ ತಾಯಿ ಲಕ್ಷ್ಮೀದೇವಿಯ ಮೇಲೆ ನಂಬಿಕೆ ಇಡೋದಾದರೆ ಮನೆಯಿಂದ ಆಚೆ ಹೋಗುವ ಮುನ್ನ ಹಣೆಗೆ ನೀವು ಕೆಂಪು ಬಣ್ಣದ ಕುಂಕುಮದಿಂದ ಸಿಂಧೂರವನ್ನು ಇಟ್ಕೊಂಡು ಆಚೆ ಹೋಗಿ ಇಲ್ಲಿ ನೀವು ಅದೆಷ್ಟು ಹಣ ಗಳಿಸ್ತಾ ಇರ್ತೀರೋ ಅದಕ್ಕಿಂತ ಡಬಲ್ ಆಗಿ ನೀವು ಗಳಿಸ್ತೀರಾ ಒಂದು ವೇಳೆ ನೀವೇನಾದರೂ ಶುಕ್ರವಾರದ ದಿನ ಕೆಂಪು ಬಣ್ಣದ ಸೀರೆಯನ್ನು ಯಾವುದಾದ್ರೂ ಸಾಧಾರಣ ಮಹಿಳೆಗೇನಾದರೂ ಉಡುಗೊರೆಯಾಗಿ ನೀಡಿದ್ರೆ ತಾಯಿ ಲಕ್ಷ್ಮೀದೇವಿ ಇಲ್ಲಿ ನಿಮಗೆ ಒಲಿಯುತ್ತಾರೆ ನಿಮ್ಮ ಮನೆಗೆ ಪ್ರವೇಶ ಮಾಡಿ ನಿಮ್ಮ ಜೀವನದಲ್ಲಿರುವಂಥ ಹಣದ ಸಮಸ್ಯೆಗಳನ್ನು ಸಹ ದೂರ ಮಾಡ್ತಾರೆ ಈ ರೀತಿ ಒಂದು ಮಾಹಿತಿ ಇದೆ ಶುಕ್ರವಾರದ ದಿನ ಅರಳಿ ಮರಕ್ಕೆ ನೀವೇನಾದರೂ ಕೆಂಪು ಬಣ್ಣದ ಎರಡು ಬಳೆಗಳನ್ನು ಕಟ್ಟಿದ್ರೆ ಶುಕ್ರವಾರದ ದಿನ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಇವರು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಪ್ರತಿಯೊಂದು ತೊಂದರೆಗಳನ್ನು ದೂರ ಕೂಡ ಮಾಡ್ತಾರೆ ಒಂದು ವೇಳೆ ನಿಮ್ಮ ಮನೆಯಲ್ಲೇನಾದರೂ ಸ್ಫಟಿಕದಿಂದ ರೆಡಿಯಾದ ಶ್ರೀಯಂತ್ರ ಏನಾದರೂ ಇದ್ದರೆ ಒಂದು ವೇಳೆ ಶುಕ್ರವಾರ ಇದನ್ನು ತಂದು ಮನೆಯಲ್ಲಿ ಸ್ಥಾಪನೆ ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ ಸರಿ ಸಂಪತ್ತಿನಿಂದ ನಿಮ್ಮ ಮನೆಯನ್ನು ತುಂಬುತ್ತಾರೆ ಒಂದು ವೇಳೆ ಶುಕ್ರವಾರದ ದಿನ ಯಾರಾದರೂ ಮನೆಯಲ್ಲಿ ಶ್ರೀ ಸೂಕ್ತಂ ಪುಸ್ತಕವನ್ನೇನಾದರೂ ಓದಿದ್ರೆ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ನೀವು ಕಾಣ್ತೀರಾ ಒಂದು ಒಳ್ಳೆಯ ತೆಂಗಿನಕಾಯಿಯನ್ನು ಶುಕ್ರವಾರದ ದಿನ ಮನೆಗೆ ತೆಗೆದುಕೊಂಡು ಬಂದು ಮನೆಯ ದೇವರ ಕೋಣೆಯಲ್ಲಿ ಏನಾದರೂ ಸ್ಥಾಪನೆ ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಧನ ಸಂಪತ್ತಿನಿಂದ ತುಂಬುತ್ತಾರೆ ಇವುಗಳಲ್ಲಿ ಯಾವುದೇ ಪ್ರಕಾರದ ಸಂದೇಹ ಇಲ್ಲ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕೋದನ್ನು ಮರೆಯದಿರಿ ಧನ್ಯವಾದಗಳು